ನಮ್ಮ ಕರ್ನಾಟಕ ರಾಜ್ಯದ ಶಾಸಕರು ಮುಂಬೈಗೆ ಹೋಗಿರೋದು ನಮ್ಮ ಗಡಿ ಭಾಗದ ಜನ ನಮಗೆ ತುಂಬ ಮುಜುಗರದ ಮಾತಾಡ್ತಾ ಇದ್ದಾರೆ. ಇವತ್ತು ನಮಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಂಥ ಸಂವಿಧಾನದ ಚೌಕಟ್ಟಿನಲ್ಲಿ ನಾವೆಲ್ಲ ಕೆಲಸ ಮಾಡಬೇಕಾಗಿದೆ. ಅದಕ್ಕಾಗಿ ಇವತ್ತು ಉಚ್ಚ ನ್ಯಾಯಾಲಯ ಆಗಲಿ, ಪಾರ್ಲಿಮೆಂಟ್ ಆಗಲಿ, ಅಸೆಂಬ್ಲಿ ಆಗಲಿ, ಅದರ ಚೌಕಟ್ಟಿನಲ್ಲಿ ನಾವು ಇವತ್ತು ಕೆಲಸ ಮಾಡಬೇಕಾಗಿದೆ, ನಿರ್ವಹಿಸಬೇಕಾಗಿದೆ. ಬಸವಣ್ಣವರು ಒಂದು ಮಾತು ಹೇಳಿದ್ದಾರೆ, ಬೇವಿನ ಬೀಜವು ಬಿತ್ತಿ ಬೆಲ್ಲದ ಕಟ್ಟೆಯನ್ನು ಕಟ್ಟಿ ಸವಿಜೇನು ಹಾಲ ತುಪ್ಪ ಎರೆದರೆ ಕೈಯಾಗಬಲ್ಲದೆ ಸಿಹಿಯಾಗಬಲ್ಲದೆ ನಮ್ಮ ಕೂಡಲ ಸಂಗಮ ದೇವ ಅಂತ. ಇವತ್ತು ಬೇವಿನ ಬೀಜ ಬಿತ್ತಿ ನಾಳೆ ಮಾವಿನ ಹಣ್ಣು ಕೇಳಿದ್ರೆ ಅದು ಬಿಜೆಪಿ ಅವರಿಗೆ ಸಿಗೋದಿಲ್ಲ. ಅದಕ್ಕಾಗಿ ಇವತ್ತು ಏನು ಬಿಜೆಪಿ ನಾಯಕರು ಮಾತಿಗೆ ಮರಳಾಗಿ ನಮ್ಮ ಎಲ್ಲ ಸ್ನೇಹಿತರು 15 ಜನ ಏನು ಮುಂಬೈಗೆ ಹೋಗಿ ಸೇರ್ಕೊಂಡಿದ್ದಾರೆ. ನನಗೆ ಏನು ಭಯ ಅಂದರೆ ಅದರಲ್ಲಿ ಎಷ್ಟು ಜನ ಜೀವಂತಿದ್ದಾರೋ, ಎಷ್ಟು ಜನ ಸತ್ತಿದ್ದಾರೋ, ನನಗೆ ಬಹಳ ಕಾಳಜಿ ಇದೆ. ಅವರು ಇದ್ದಾರನ್ನೋದು ನಮಗೆ ಗೊತ್ತಿಲ್ಲ, ಅವರು ಸತ್ತಾರನ್ನೋದು ಗೊತ್ತಿಲ್ಲ, ಅವರ ಕುಟುಂಬದವ್ರ ನೋವು ಎಷ್ಟಿದೆ ಅಂತ ಅದನ್ನು ನನಗೆ ಬಹಳ ಮುಜುಗರಾಗಿದೆ. ದಯಮಾಡಿ ಸಭಾಪತಿಗಳೇ, ಉಚ್ಚ ನ್ಯಾಯಾಲಯದ ಎಲ್ಲ ನ್ಯಾಯಮೂರ್ತಿಗಳೇ, ಪಾರ್ಲಿಮೆಂಟು ಎಲ್ಲ ಪ್ರಧಾನಮಂತ್ರಿ ಗೃಹ ಮಂತ್ರಿಗಳಿಗೆ, ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಿಗೆ, ಗೃಹ ಮಂತ್ರಿಗೆ ನಾನು ವಿನಂತಿ ಮಾಡ್ತೀನಿ, ಅವ್ರಿಗೆ ಒಂದು ಸಾರಿ ಈ ವಿಧಾನಸಭೆಯಲ್ಲಿ ನಮಗೆ ತೋರಿಸಿದ್ರೆ ಸಾಕು. ಯಾರು ನಮಗೆ ಯಡಿಯೂರಪ್ಪ ಮುಖ್ಯಮಂತ್ರಿ ಆದ್ರೇನು, ಕುಮಾರಸ್ವಾಮಿ ಮುಖ್ಯಮಂತ್ರಿ ಆದ್ರೇನು, ಯಾರೇ ಆದರೂ ನಮಗೆ ಅದರ ಕಾಳಜಿ ಇಲ್ಲ. ನಮಗೆ 15 ಜನ ಏನು ಹೋಗಿದ್ದಾರ, ಅವ್ರು ಯಾವ ಮಾರ್ಗದಿಂದ ಏನ್ರಿ, ನಮಗೆ ಬಸ್ಸಿಂದೇ ಟಿಕೆಟ್ ಸಿಗಂಗಿಲ್ಲ, ಜಲ್ದಿ ಟ್ರೈನಿಂದ ಸೀಟ್ ಸಿಗಂಗಿಲ್ಲ, ರಿಸರ್ವೇಶನ್ ಗುಲ್ಬರ್ಗಕ್ಕೆ ಹೋದ್ರೆ ಅವರಿಗೆ ಸ್ಪೆಷಲ್ ಫ್ಲೈಟ್ ಅಲ್ಲಿ ನೀವು ತೆಗೆದುಕೊಂಡು ಹೋಗಿದ್ರಿ, ಅದು ತೆಗೆದುಕೊಂಡು ಹೋಗೋದಷ್ಟೇ ಗೊತ್ತಾಗಿದೆ. ಮುಂದೇನಾಗಿದೆ ಅನ್ನೋದು ನಮಗೆ ಗೊತ್ತಿಲ್ಲ. ನಿಮ್ಗೆ ಹೇಳ್ತೀನಿ ಮುಂದೆ ಅವ್ರ ಸ್ಥಿತಿ ಏನಿದೆಯೋ. ಪಾಪ ಅವರು ನೋಡಿ ನಮ್ಮ ಜೊತೆ ಇರೋವ್ರು. ನಾನು ಮುಖ್ಯಮಂತ್ರಿಗಳಿಗೆ ವಿನಂತಿ ಮಾಡ್ತೀನಿ, ಮುಂದೆ ಯಾರು ಆಗ್ತೀರಿ ಅವರಿಗೂ ವಿನಂತಿ ಮಾಡ್ತೀನಿ, ಅಕ್ಕಪಕ್ಕ ಸ್ವಲ್ಪ ಸರಿಯಾದ ಜನರಿಗೆ ಇಟ್ಕೊರಿಪ್ಪ, ನಿಮ್ಗೆ ಕೈ ಜೋಡಿಸ್ತೀನಿ ನಿಮ್ಗೆ ಹೇಳ್ತೀನಿ, ನಿಮ್ಮ ಅಕ್ಕಪಕ್ಕ ಒಳ್ಳೆ ಜನರಿಗೆ ಇಟ್ಕೊರಿ. ಇವತ್ತು ರಿಯಲ್ ಎಸ್ಟೇಟ್ ಬಂದವ್ರಿಗೆ ಟಿಕೆಟ್ ಕೊಡ್ತೀರಿ, ಮೊದಲು ಬಿಲ್ಡರ್ಸ್ಗಳು ಮೊದಲು ಕೊಡ್ತೀರಿ, ಸರಾಯಿ ಮಾರೋರಿಗೆ ಮೊದಲು ಕೊಡ್ತೀರಿ, ದುಡ್ಡಿದ್ದವ್ರಿಗೆ ಹುಡುಕಿ. ಅವು ಏನು ಎಂದು ನಿಮ್ಮ 5 ವರ್ಷ ಸೇವೆ ಮಾಡ್ತವೆ, ಆ 15 ದಿವಸ ರೆಡಿಮೇಡ್ ಶರ್ಟ್ ಹಾಕೊಂಡು ಬಂದು ಕೆಳಗೆ ಪ್ಯಾಂಟ್ ಇದಿರಲ್ಲ, ಒಂದು ಖಾದಿ ಶರ್ಟ್ ಹಾಕೊಂಡು ಎಲ್ಲ ಪಾಟಿದಾಗ ಆ ದುಡ್ಡಿದ್ದವ್ರ ಮೇಲೆ ನಿಮ್ಮ ಮೋಹ ಹೆಚ್ಚಾಗ್ತದೆ. 15 ದಿವಸ ಆ ಮೋಹದಿಂದ ನೀವು ಹೊರಗೆ ಬರಬೇಕಂತ ನಾನು ಕೈ ಜೋಡಿಸ್ತೀನಿ. ಆ ಮೋಹದಿಂದ ಎಲ್ಲ ಪಕ್ಷದವರು, ಆ ಪಕ್ಷ ಇಲ್ಲ ಈ ಪಕ್ಷ ಇಲ್ಲ, ಬೀಜ ಮೇವಿ ಬೇವಿನ ಬೀಜ ಬಿತ್ತಲಿಕ್ಕೆ ಯಾರು ಹೋಗ್ಬೇಡ ಅಂತ ನಾವು ಕೇಳ್ತೀವಿ. ಯಾಕಂದ್ರೆ ನಾವು ಮೊದಲು ಸಲ ಶಾಸಕರಾಗಿದ್ದೆವು, ನಾವು ಮೊದಲು ಸಲ ಶಾಸಕರಾಗಿದ್ದೆವು. ಇಲ್ಲಿ ಎಲ್ಲ ಹಿರಿಯರು ಮಾತಾಡೋದು ಕೇಳಿ ನಾವು ಏನಾದರೂ ಅವರ ದಾರಿಯಲ್ಲಿ, ನಾನು ದೇವರಾಜ ಅರಸರು ಮುಖ್ಯಮಂತ್ರಿ ಇದ್ದಾಗ ಬಂಗಾರಪ್ಪ ಅವರು, ಕೋಣದೂರು ಲಿಂಗಪ್ಪ ಅವರು ಆ ಕಡೆ ನಿಂತು ಮಾತಾಡೋದೆಲ್ಲ ನಾನು ಅಲ್ಲಿ ಗ್ಯಾಲರಿಯಲ್ಲಿ ಕೂತು ನೋಡ್ತಿದ್ದೆ. ಆ ಗ್ಯಾಲರಿಯಲ್ಲಿ ಕೂತು ನೋಡಿ 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 ಒಂದ್ಸಲ ನಾನು ಯಾಕೆ ಈ ಸದನ ಸದಸ್ಯ ಆಗಬಾರ್ದಂತ ಕನಸಿಟ್ಟುಕೊಂಡು ಹುಚ್ಚಾಗಿ 40 ವರ್ಷ ಜನರ ಮಧ್ಯೆ ಹೋರಾಟ ಮಾಡಿ 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 ಕೊನೆಗೆ ಸಿದ್ದರಾಮಯ್ಯ ಅವರು, ಸಿದ್ದರಾಮಯ್ಯ ಸಾಹೇಬರು ನನಗೆ ಜಿ ಪರಮೇಶ್ವರ್ ಅವರೆಲ್ಲ ಟಿಕೆಟ್ ಕೊಟ್ಟು ನಾ ಈಗ ಬಂದು ನಿಮ್ಮ ಎದುರು ನಿಂತೀನಿ ಸರ್. ದೇವೇಗೌಡರು 89ರದಾಗ ಒಂದು ಟಿಕೆಟ್ ಕೊಟ್ಟಿರು, ಅಲ್ಲೇ ಅವರು ನಾನು ಸೋತು ಹೋದೆ. ಅಲ್ಲಿಂದ ಇಲ್ಲಿವರೆಗೆ ಬರಲಿಕ್ಕೆ ಮತ್ತೆ ಇಲ್ಲಿ ಬರೋಷ್ಟೊತ್ತಿಗೆ ಮತ್ತೆ ಇಲ್ಲಿ ಎಚ್ ಡಿ ಕುಮಾರಸ್ವಾಮಿ ಮುಖ್ಯಮಂತ್ರಿ, ಅವ್ರ ತಂದೆ ಬೀಜ ಬಿದ್ದಿದ್ದು ಮತ್ತೆ ಇಲ್ಲಿ ಬಂದು ನಾವು ಸಿದ್ದರಾಮಯ್ಯ ಅವ್ರು ಬರ್ತಾರೇನೋ, ಅವ್ರು ಮುಖ್ಯಮಂತ್ರಿ ಆಯ್ತಾರೇನೋ. ದೇವರಾಜರಂಗ ಇವತ್ತು ಅನ್ನಭಾಗ್ಯ ಒಂದು ಜಾರಿಗೆ ತಂದಿರೋದ್ರಿಂದ ಇವತ್ತು ಬರಗಾಲ ಎಷ್ಟೇ ಮಳೆ ತೊಂದರೆ ಇದ್ರು ಕೂಡ ನಮ್ಮ ರಾಜ್ಯ ಬಿಟ್ಟು ಬೆಂಬೈಗೆ ಏನು ಗೂಳೆ ಹೋಗ್ತಕ್ಕಂಥ ತಪ್ಪಿಸ್ತಕ್ಕಂಥ ಏನು ಅನ್ನಭಾಗ್ಯ ಕಾರ್ಯಕ್ರಮದಿಂದ ಇವತ್ತು ಬಡವರು ನೆಮ್ಮದಿಯಾಗಿದ್ದಾರೆ ಸರ್. ದೇಹ ಬಾರಿ ಬದುಕ್ತಕ್ಕಂಥ ಹೆಣ್ಮಕ್ಳು ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಸುರಕ್ಷಿತವಾಗಿದ್ದಾರೆ, ಮುಂಬೈಗೆ ಹೋಗಿಲ್ಲ.
ಯಾವ ಸ್ಥಿತಿಯಲ್ಲಿ ನಮ್ಮ ಹೆಣ್ಮಕ್ಳ ಗತಿಯಲ್ಲಿ ಮುಂಬೈಲಿ ನಡೀತಿತ್ತು, ಅದು ಯಾವ ರೀತಿ ಯಾವ ಕಾರ್ಯಕ್ರಮದಿಂದ ತಪ್ಪಿದೆ ಅನ್ನೋದು ನಾನು ಇಲ್ಲಿ ಹೆಮ್ಮೆಯಿಂದ ಸಿದ್ದರಾಮಯ್ಯ ಅವರಿಗೆ, ಅದು ಒಂದೇ ಒಂದು ಕಾರ್ಯಕ್ರಮ ಅವರಿಗೆ ದೇವರ ಮುಂದೆ ಒಳ್ಳೇದು ಮಾಡಲಿ ಅಂತ ನಾನು ಭಾವಿಸ್ತೀನಿ. ಅದಕ್ಕಾಗಿ ನಾನು ಇವತ್ತು ಸಭಾಪತಿಗಳೇ ನೀವು ಮಧ್ಯೆ ನನಗೆ ನಿಲ್ಲಿಸ್ಲಿಕ್ಕೆ ಹೋಗ್ಬೇಡಿ ದಯಮಾಡಿ, ನಾ ಭಾಳ ದೂರದಿಂದ ಬಂದೀನಿ, ಭಾಳ ಕಷ್ಟಪಟ್ಟು ಬಂದೀನಿ, ಸೋಮಣ್ಣಗೆಲ್ಲ ಗೊತ್ತಿದೆ, ಸೋಮಣ್ಣ ಅವರು ನಮಗೆಲ್ಲ ಅವರು ನಮಗೆ ಜೊತೆ ಇದ್ದವರು, ಅವರಿಗೆಲ್ಲ ಗೊತ್ತಿದೆ. ಕುಮಾರ್ ಬಂಗಾರಪ್ಪ ಅಲ್ಲಿ ಕೂತಿರ್ಬಾರ್ದು, ಅವ್ರ ತಂದೆಯ ಜೊತೆ ಎಲ್ಲ ನಾವು ಕೆಲಸ ಮಾಡಿದವ್ರು ಇದ್ದೇವೆ. ನಾವು ಯಾವ ಕೆಟ್ಟ ಉದ್ದೇಶ ಅಲ್ಲ, ನಮ್ಮ ತಾಯಿ ಸಮಾನ ತಿಳ್ಕೊಂಡು ಆ ಗೌರವದಿಂದ ಮಾತಾಡ್ತಾ ಇದ್ದೀನಿ. ಅದಕ್ಕಾಗಿ ಯಾರು ತಪ್ಪು ತಿಳ್ಕೊಳ್ಬೇಕಾಗಿಲ್ಲ. ಇವತ್ತಿನ ದಿವಸ ಸಾಮಾಜಿಕ ಅಪರಾಧಗಳು ಯಾವ ಕಾರ್ಯಕ್ರಮದಿಂದ ಕಡಿಮೆ ಆಗಿದೆ, ಅನ್ನ ಭಾಗ್ಯದಿಂದ ಸಾಮಾಜಿಕ ಅಪರಾಧಗಳು ಕಡಿಮೆ ಆಗಿರ್ತಕ್ಕಂಥದ್ದು ಎತ್ತಿ ಹೇಳೋ ಉದ್ದೇಶದಿಂದ ಆ ಮಾತಾಡಿದ್ದೇನೆ, ನಾವು ಮತ್ತೆ ಯಾವುದೂ ಅಲ್ಲ. ಅದಕ್ಕೆ ನಾನು ಕುಮಾರಸ್ವಾಮಿ ಅವರಿಗೆ, ಸಿದ್ದರಾಮಯ್ಯ ಸಾಹೇಬರಿಗೆ, ಯಡಿಯೂರಪ್ಪ ಸಾಹೇಬರಿಗೆ, ಈಶ್ವರಪ್ಪ ಸಾಹೇಬರಿಗೆ, ನಮ್ಮ ಎಲ್ಲ ಮುಖಂಡರಿಗೆ, ನಿಮ್ಮ ಸುತ್ತಮುತ್ತ ಏನು ಬೀದಿನ ಬೀಜ ಇದಾವೆ ಬೀಜಗಳು ಇದಾವೋ ಅವು ಮಾತ್ರ ಬಿತ್ತಲಿಕ್ಕೆ ಹೋಗ್ಬೇಡಿ, ನಮ್ಮ ಈ ಒಂದು ಕರ್ನಾಟಕ ರಾಜ್ಯದ ಗೌರವ ಕಡಿಮೆ ಮಾಡಲಿಕ್ಕೆ ಹೋಗ್ಬೇಡಿ ಅಂತ ನಾನು ನಿಮಗೆ ಕೈ ಜೋಡಿಸಿ ಕೇಳಿಕೊಂಡು ನಾನು ಇಷ್ಟು ಹೇಳ್ತೀನಿ. ನಮಗೆ ಹೆಚ್ಚು ಕಾನೂನು ಪಿಷ್ಟ ಬೈರಗಳು ನಂಗೆ ಮಾತಾಡಲಿಕ್ಕೆ ಬರೋದಿಲ್ಲ, ಮಾಧುಸ್ವಾಮಿ ಹಂಗೆ ನಮಗೆ ಮಾತಾಡಲಿಕ್ಕೆ ಬರೋದಿಲ್ಲ, ನಮಗೆ ಅದು ಹೆಚ್ಚಿಗೆ ಗೊತ್ತಿಲ್ಲ. ನಾವೆಲ್ಲ ಕಟ್ಟೆ ಪಂಚಾಯತಿಯಿಂದ ಬಂದವರು, ನಾವು ಇಷ್ಟೇ ಹೇಳ್ತೀವಿ. ಇಲ್ಲಿ ಏನು ನಡೀತಾ ಇದೆ, ಇಲ್ಲಿ ಏನು ನಡೀತಾ ಇದೆ, ಎಲ್ಲ ಟಿವಿಯಲ್ಲಿ ಎಲ್ಲ ಮಾಧ್ಯಮದಲ್ಲಿ ನಾವು ಶಾಸಕರು ಮಾರಾಟದ ವಸ್ತುಗಳಂತ ಏನು ಜನರಿಗೆ ಮುಟ್ಟಿದೆ. ಸ್ವಾಮಿ, ಈ ಸದನಕ್ಕಿಂತ ಹೆಚ್ಚು, ಈ ಸದನಕ್ಕಿಂತ ಹೆಚ್ಚು, ಸುಪ್ರೀಂ ಕೋರ್ಟ್ಗಿಂತ ಹೆಚ್ಚು, ನ್ಯಾಯಾಲಯಗಳಿಗಿಂತ ಹೆಚ್ಚು, ಪಾರ್ಲಿಮೆಂಟ್ಗಿಂತ ಹೆಚ್ಚು, ರಾಷ್ಟ್ರಪತಿಗಳಿಗಿಂತ ದೊಡ್ಡವರು ಇವತ್ತು ರಾಜ್ಯದ ರಾಷ್ಟ್ರದ ಮತದಾರರು ನಮ್ಮನ್ನು ಗಮನಿಸ್ತಾ ಇದ್ದಾರೆ. ನಾವು ಕೋರ್ಟ್ನಲ್ಲಿ ಏನೇ ಹೇಳಿ ಬಚಾವ್ ಆಗ್ಬಹುದು, ಇಲ್ಲಿ ಹೇಳಿ ಏನಾದರೂ ಬಚಾವ್ ಆಗ್ಬಹುದು. ಜನತಾ ಅದಾಲತ್ಕ್ಕೆ ನಾವು ಹೋದಾಗ, ಮತದಾರರ ಮಧ್ಯೆ ಹೋದಾಗ ಅವರು ನಮಗೆ ಚೆನ್ನಾಗಿ ಅರಿತಾರೆ ಸರ್, ಚೆನ್ನಾಗಿ ಅರಿತಾರೆ. ಅಲ್ಲಿ ನನ್ನ ಮಗನೇ ಎಷ್ಟು ದುಡ್ಡು ತೊಗೊಂಡು ಬಂದಿದೆ ಅಂತ ಈಗ ತಗೊಂಡು ಹೋದ್ರೆ ಹೋದರು ನೀ ಎಷ್ಟು ಪಟ್ಟರು ಉಳಿದಿದ್ದಿಲ್ಲ ಅಂತ ನಮಗೆ ಕೇಳ್ತಾರೆ ಸರ್. ಈಗ ನಮಗೆ ಕೇಳ್ತಾರೆ, ಈಗ ನೀವು ಅಂದ್ರೆ ಎಲೆಕ್ಷನು ದೊಡ್ಡವರು, ಈಗ ನಾವು ರಾಜಕೀಯ ಮನೆತಿಲಿಂದ ಬಂದವರಲ್ಲ, ಸಿದ್ದರಾಮಯ್ಯವರು ರಾಜಕೀಯ ಮನೆತಿಲಿಂದ ಬಂದಿಲ್ಲ, ಯಡಿಯೂರಪ್ಪನವರು ರಾಜಕೀಯ ಮನೆತಿಲಿಂದ ಬಂದಿಲ್ಲ, ಕುಮಾರಸ್ವಾಮಿ ಅವರು ಪ್ರಧಾನಮಂತ್ರಿಗಳು ಚಿರಂಜೀವಿ ಇದ್ದಾರೆ, ಪ್ರಬಲವಾದ ಕೋವಿಂದ್ ಅವರು ಇದ್ದಾರೆ, ಅವರು 100 ಸಲ ಚುನಾವಣೆ ಮಾಡಲಿಕ್ಕೂ ತಯಾರಾಗ್ತಾರೆ. ನಮ್ಮಂಥ ಬಡವರು ಎಲ್ಲಿ ಹೋಗ್ಬೇಕು ಸರ್, ನಾವೆಲ್ಲಿ ಹೋಗಬೇಕು? ಈಗ ಶುಕ್ರವಾರ 40 ವರ್ಷದಿಂದ ಅವ್ರು ನಮ್ಗಿಂತ ವಯಸ್ಸಲ್ಲಿ ಚಿಕ್ಕವರು, ಆದ್ರೆ ಮೊದಲೇ MLA ಆದರು ಮಂತ್ರಿ ಆದರು, ಅವರು 100 ಸಲ ಮಾಡ್ತಾರೆ ಸರ್. ಯಡಿಯೂರಪ್ಪ ಅವರು ಈಗ ನಾ ಅದರಲ್ಲಿ ಹೆಚ್ಚಿಗೆ ಹೇಳಕ್ ಹೋಗೋದಿಲ್ಲ, ಏನು ಪುಣ್ಯಕ್ಕೆ, ಯಾಕಂದ್ರ ಅವರಿಗೆ ಅವರಿಗೆ ಸರ್ ಬೆನ್ನ ಚೂರಿ ಹಾಕೋರು ಆ ಪಕ್ಷದಾಗ 1,000 ಜನ ಕಾಯ್ಕೊಂಡು ಕೂತವ್ರಿ. ಅವರಿಗೆ ಯಡಿಯೂರಪ್ಪ ಅವ್ರಿಗೆ ಜೈಲಿಗೆ ಕಾಂಗ್ರೆಸ್ ಅವ್ರು ಕಳಿಸಿಲ್ಲ ಸರ್, BJP ಕಳಿಸಿದ್ರು. ನಿಮ್ಗೆ ಹೇಳ್ತೀನಿ, 5 ವರ್ಷ ಪಾಪ ಅವ್ರು ಮುಖ್ಯಮಂತ್ರಿ ಇಲ್ಲ ಅಂತ ನಮ್ಮ ಉತ್ತರ ಕರ್ನಾಟಕದಾಗ ಅಭಿಮಾನದಿಂದ ಅವ್ರಿಗೆ ಓಟ್ ಹಾಕಿದ್ರು, ಆದ್ರೆ ಅವ್ರಿಗೆ ಮುಖ್ಯಮಂತ್ರಿಯಿಂದ ಇಳಿಸಿ ಮತ್ತೆ ಜಗದೀಶ್ ಶೆಟ್ಟರು ಮತ್ತೆ ಸದಾನಂದ ಗೌಡ ಅವರಿಗೆಲ್ಲ ಮಾಡಿದ್ರು, ಅದ್ರ ಬಗ್ಗೆ ನಮ್ಗೇನು ತಕರಾರಿಲ್ಲ. ಅವ್ರಾಗ ನಮಗೆ ಭೀ ಲಕ್ಕಿ ಲಾಟ್ರಿ ಹತ್ತಿರಬಹುದು ಇಲ್ಲ ಅಂತ ಹೇಳಿಕ್ಕೆ ಆಗೋದಿಲ್ಲ. ಆದರೆ ನೀವೆಲ್ಲ ಏನೇನು ಇದ್ರಿ, ಇದು ನಮಗೆ ಹೊರಗಡೆ ಹೋದಾಗ ಮನೆ ಕುಟುಂಬದವ್ರು ಕೇಳ್ತಾರೆ ಸರ್, ಇಷ್ಟು ದುಡ್ಡು ಕೊಡೋಕ್ಕಾಗಲ್ಲ, ನೀ ಏನು ಮಾಡ್ತಾ ಇದ್ದೀ ಅಂತ ಕೇಳ್ತಾರೆ. ನಿನ್ನ ಜೀವಮಾನ 40 ವರ್ಷ ದೀದಿ ಮೇಲೆ ಹೋರಾಟ ಮಾಡಿದಿ, ಈ ಪ್ರಶಸ್ತಿಗಳೆಲ್ಲ ಯಾಕೆ ತಗೊಂಡು ಬರ್ತೀರಿ, ಈ ಸರ್ಟಿಫಿಕೇಟ್ ಎಲ್ಲ ಯಾಕೆ ಬೇಕು, ಇಷ್ಟು ಕೋಟಿ ದುಡ್ಡು ಕೊಡೋಕ್ಕಾಗಲ್ಲ, ಅದು ಯಾಕೆ ಬಿಟ್ಟು ಬರ್ತೀನಿ ಅಂತ ಕೇಳ್ತಾನೆ. ನಾನು ಏನು ಹೇಳ್ಬೇಕು ಸರ್, ಈಗ ಒಂದ್ವಳೆ ನಮ್ಗೆ ಯಾರಾದ್ರೂ 45 ಕೋಟಿ ಕೊಟ್ರೆ ಅದು ಎಲ್ಲಿ ಒಯ್ದು ಇಡ್ಬೇಕು ಸರ್, ನಮ್ಗೆ ಅದು ಗೊತ್ತಿಲ್ಲ. ಕುಮಾರಸ್ವಾಮಿ ಕೊಟ್ಟರು ನಮ್ಗೆ ಜಾಗ ಇಲ್ಲ, ಯಡಿಯೂರಪ್ಪ ಕೊಟ್ಟರು ಜಾಗ ಇಲ್ಲ. ಹೀಗಾಗಿ
ನಮ್ಗೆ ಅದನ್ನು ಬಂದು ನಮ್ಮ ಪ್ಯಾನ್ ಕಾರ್ಡ್ ಈಗ ನಾವು ಓಪನ್ ಮಾಡಿಲ್ಲ ಸರ್, ಲೆಕ್ಕ ಎಲ್ಲಿ ಕೂಡೋದು ನಾವು? ಅದು ನೋಟ್ ಹಾಕ್ದವ್ರು ನನಗೆ ಕೇಳಕ್ಕೆ ಕೇಳ್ತಾರೆ, ನೋಟಿಸ್ ಒಂದು ನೋಟಿಸ್ ಕೊಡ್ತಾರೆ ಸರ್. ನನ್ನ ಹೆಸರಿಗೆ ಒಂದು ಗುಂಟೆ ಜಾಗ, ನಾ ಸತ್ರು ಊರಿಗೆ ನನ್ನ ಜಾಗ ಇಲ್ಲ ಸರ್. ಈಗ ನಾನು ಅವನಿಗೆ ಲೋಕಾಯುಕ್ತರಿಗೆ ಏನು ಬರ್ಕೊಡ್ಬೇಕಂತ ಆ ಚಿಂತೆಯಲ್ಲಿದ್ದೀನಿ. ಮತ್ತೆ ಇವ್ರು 40-50 ಕೋಟಿ ಕೊಟ್ಟರೆ ಅಕೌಂಟ್ ಬರ್ಕರ್ ಕೊಡಬೇಕು, ಅಕೌಂಟ್ದಾಗಂತ ಇವ್ರು ಕೊಡಂಗಿಲ್ಲ. ಅಚ್ಚಾ ಕಂತು ಮುಚ್ಚಿತ್ತಂದ್ರೆ ಮತ್ತೆ ಇವ್ರ್ಯಾರು ಏನು ಹಾಕಿದ್ರೆ ಮತ್ತೆ ಅದು ಜೈಲಿಗೆ ಹೋಗ್ಬೇಕು ನಾವು. ಈಗ ನಾನು ಏನಾದ್ರೂ ಹೇಳಿದ್ರೆ ಏ ಇಂಥವ್ರು ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಅವನಿಗೆ ಹಿಡಿತಾರೆ, ಅವನಿಗೆ ಯಾರು ಕೊಟ್ಟರೆ ಅವನಿಗೆ ಹಿಡಿತಾರೆ. ಇದು ಇಲ್ಲಿಂದ ಹಿಡಿದು ಅಮಿತ್ ಶಾ ಅವ್ರಿಗೆ ಹೋಗ್ತಾ ಸರ್. ಇಷ್ಟೆಲ್ಲ ಯಾಕೆ ಪಂಚಾಯತಿ ಮಾಡ್ತೀನಿ? ಆ 15 ಜನರಿಗೆ ನಾನು ಅಪೀಲ್ ಮಾಡ್ತೀನಿ, ಮತದಾರರು ನಾವು ಉಚ್ಚ ನ್ಯಾಯಾಲಯದ ದೃಷ್ಟಿಯಲ್ಲಿ ಬಿದ್ದೋದ್ರು ನಾವು ಉಳ್ಕೊಳ್ಬಹುದು, ನಿಮ್ಮ ದೃಷ್ಟಿಯಲ್ಲಿ ಬಿದ್ದೋದ್ರು ಉಳ್ಕೋಬಹುದು, ಪಾರ್ಲಿಮೆಂಟಿನ ಇದರಲ್ಲಿ ಹೋಗಿ ರಾಷ್ಟ್ರಪತಿ ದೃಷ್ಟಿಯಲ್ಲಿ ಬಿದ್ದೋದ್ರು ಉಳ್ಕೊಳ್ಬಹುದು. ನಮಗೆಲ್ಲ ದೊಡ್ಡ ಸಾಮ್ರಾಟ ಇರೋದು ನಮ್ಮ ಮತದಾರರು. ಮತದಾರರ ದೃಷ್ಟಿಯಲ್ಲಿ ನಾವು ಇವತ್ತು ಅತ್ಯಂತ ಕೀಳಾಗಿ ನಮ್ಮನ್ನ ಏನು ಬಿಂಬಿಸ್ತಾ ಇದ್ದಾರೆ ಮಾಧ್ಯಮದ ಮಿತ್ರರು. ಮಾಧ್ಯಮದ ಮಿತ್ರರೇ, ನಾನು ಒಂದು ದಿವಸ ಬಸವ ಕಲ್ಯಾಣದಲ್ಲಿ 2-wheeler ಮೇಲೆ ಓಡಾಡ್ತಾ ಇದ್ದೀನಿ ವಾರ್ಡ್ ವೈಸ್. ಇದ್ದಕ್ಕಿದ್ದಂಗೆ ಉಮೇಶ್ ಜಾಧವ್ ಜೊತೆ ಮೀನಾಂಡ್ರವರು ಮುಂಬೈಯಲ್ಲಿ ವಾಸ್ತವ ಮಾಡಿದ್ದಾರೆ, ಸ್ಟಾರ್ ಹೋಟೆಲ್ ವಾಸ್ತವ ಮಾಡಿ. ನಾನಲ್ಲಿ ವಾರ್ಡಲ್ಲಿ ಓಡಾಡ್ತಾ ಇದ್ದೀನಿ, ಟಿವಿಯಲ್ಲಿ ಹಾಕಿದ್ದೆ ಸರ್. ನಾನು ಮುಂಬೈಯಲ್ಲಿ ಇದ್ದೀನಿ ಅಂತ ನೀವು ಹೇಳಿದ್ರಪ್ಪ. ನಾನು ಮೊದಲೇ ನಮಗೆ ನಾವು ಬಡವರು, ಕೋಟ್ಯಾಧಿಪತಿ ಒಬ್ಬ ಸುಳ್ಳು ಹೇಳಿದ್ರು ಜನ ನಂಬ್ತಾರೆ, ಒಬ್ಬ ಬಡವ ಸತ್ಯ ಹೇಳಿದ್ರು ಸಮಾಜದಲ್ಲಿ ನಂಬೋದಿಲ್ಲ. ನೀವು ಇದ್ರೆ ನಮಗೆ ಬಿಂಬಿಸ್ತೀರಿ. ನಾನು ಇಲ್ಲೇ ಇದ್ದೀನಿ ಅಂತ ಅದು 3 ವಾರ್ಡ್ ಓಡಾಡೋದು ಹೋಗಿ ನಾನು 31 ವಾರ್ಡು ಮಧ್ಯಾಹ್ನ ಎಷ್ಟು ಬಿಸಿಲಿದ್ರು ಕೂಡ, ಯಾಕಂದ್ರೆ ಮತದಾರಿ ಅದ್ರ ಸಾಕ್ಷಿ ಇರಬೇಕಲ್ಲ, ಅವರೇ ನಮ್ಗೆ ಮಾಲೀಕರು, ನನಗೆ ಸಭಾಪತಿ ಮಾಲೀಕರಲ್ಲ. ನಮ್ಮ ನಿಮ್ಮ ವಿಧೇಯಕ ಇದ್ದೀನಿ, ಆದರೆ ನನ್ನ ಮಾಲೀಕರು ನನ್ನ ಮತದಾರರು ಸರ್. ನನ್ನ ನಿಗ್ರಹಿಸ್ತಕ್ಕಂಥ ಶಕ್ತಿ ಅವರಿಗಿದೆ, ಅವರಿಗೆ ಇಲ್ಲಿಗೆ ಕಳಿಸ್ತಕ್ಕಂಥ ಶಕ್ತಿ ನನ್ನ ಮತದಾರರಿಗಿದೆ, ನನ್ನನ್ನು ಮತ್ತೆ ಪುನಃ ಆಯ್ಕೆ ಮಾಡ್ತಕ್ಕಂಥದ್ದು ಅವ್ರ ಕೈಯಲ್ಲಿದೆ, ನನ್ನನ್ನು ಮನೆಯಲ್ಲಿ ಕೂಡಿಸ್ತಕ್ಕಂಥ ಅಧಿಕಾರ ಮತದಾರರಿಗಿದೆ. ದಯಮಾಡಿ 224 ಜನ ಏನು ಗೌರವಾನ್ವಿತ ಸದಸ್ಯರಿದ್ದೀರಿ, ನೀವು ಯಾರ ದೃಷ್ಟಿಯಲ್ಲಿ ಏನಾಗ್ತಿರೋ ಗೊತ್ತಿಲ್ಲ, ಮತದಾರ ದೃಷ್ಟಿಗೆ ನೀವು ಅವರ ಕಣ್ಣಲ್ಲಿ ಕೀಳುಮಟ್ಟವಾಗಿರುತ್ತ ರಾಜಕಾರಣಿಯಾಗಿ ಕಾಣಬೇಡ್ರಿ ಅಂತ ನಿಮಗೆ ಕೈ ಜೋಡಿಸಿ ಕೇಳಿ ಬಸವಣ್ಣವರು. ನಾನು ಇಷ್ಟೆಲ್ಲ ಯಾಕೆ ಹೇಳ್ತೀನಿ ಅಂದರೆ ನನಗೆ ಹೆಚ್ಚಿಗೆ ಕೃಷ್ಣ ಬೈರೋಡಂಗ ಬೈರೇಗೌಡಂಗ ಟೆಕ್ನಿಕಲ್ ಮಾತಾಡಲಿಕ್ಕೆ ಬರೋದಿಲ್ಲ, ಕಾನೂನು ಮಾತಾಡಲಿಕ್ಕೆ ಬರೋದಿಲ್ಲ. ಅವರೆಲ್ಲ ವಿದೇಶದಲ್ಲೆಲ್ಲ ಕಲ್ತು ಬಂದವ್ರೆ. ನಾನು ಇಷ್ಟು ಹೇಳಿಕ್ ಬಯಸ್ತೀನಿ, ಯಾರೇ ಇರಲಿ ಏನೇ ಇರಲಿ, ಮೊಟ್ಟ ಮೊದಲ ಸಂಸತ್ ಹುಟ್ಟಿದ್ದು ಬಸವ ಕಲ್ಯಾಣ. 770 ತಳ ಸಮುದಾಯದ ಸ್ವಾತಿತ ಸಮಾಜ ಶರಣ ಶ್ರೇಣಿಯರು ಅಣ್ಣ ಬಸವಣ್ಣವರ ನೇತೃತ್ವದಲ್ಲಿ ಸಂಸ್ಥತ್ತು ಪ್ರಾರಂಭ ಆಗಿದ್ದು ಇಡೀ ವಿಶ್ವದಲ್ಲಿ. ಇಂಗ್ಲೆಂಡ್ ಅಲ್ಲ ಸ್ವಾಮಿ, ಅದು ಬಸವ ಕಲ್ಯಾಣ. ಪ್ರಜಾಪ್ರಭುತ್ವ ಹುಟ್ಟಿದ್ದು ಬಸವ ಕಲ್ಯಾಣ, ಇಂಗ್ಲೆಂಡ್ ಅಲ್ಲ. ಅನ್ನದಾಸೋಗ ಅನ್ನಭಾಗ್ಯ ಸಿದ್ದರಾಮಯ್ಯವರು ಕೊಟ್ಟು 4-5 ವರ್ಷ ಆಯಿತು. ಬಸವಣ್ಣವರು ಆ ಕಾಲಕ್ಕೆ ಹಸಿವಿನಿಂದ ಯಾರೂ ಕೂಡ ನಮ್ಮ ರಾಜ್ಯದಲ್ಲಿ ನರಳಬಾರ್ದು ಅಂತೇಳಿ ದಾಸೋಗವನ್ನು ಪ್ರಾರಂಭ ಮಾಡಿದ್ದು ಬಸವ ಕಲ್ಯಾಣ. ಸಕಲ ಜೀವಾತ್ಮರಿಗೆ ಲೇಸನ್ನೇ ಬಯಸಿದಂಥ ಕಲ್ಯಾಣ ರಾಜ್ಯ ಕಟ್ಟಿದ್ದು ಬಸವ ಕಲ್ಯಾಣ. ನಾನು ಪರಿಪರಿಯಾಗಿ ಎಸ್ ಡಿ ಕುಮಾರ ಸ್ವಾಮಿ ಸಾಹೇಬರಿಗೆ ಬೇಡ್ಕೊಂಡೆ. ಸಿದ್ದರಾಮಯ್ಯ ಸಾಹೇಬರು ಗೌರವಚಂದ್ರ ಬಸಪ್ಪರ ಸಮಿತಿ ಮಾಡಿ 650 ಕೋಟಿ ಹಣ ಬಿಡುಗಡೆ ಮಾಡಬೇಕಂತ ಶಿಫಾರಸು ಮಾಡಿದ್ದು ಯಥಾವತ್ತಾಗಿ ಅವ್ರು ಒಪ್ಪಿಕೊಂಡು ಬಜೆಟಲ್ಲಿ ಘೋಷಣೆ ಮಾಡಿದ್ರು. ಅಷ್ಟರಲ್ಲೇ ಅವರು ಅವಕಾಶ ತಪ್ಪಿ ಕುಮಾರಸ್ವಾಮಿಯವರು ಬಂದರು. ಕುಮಾರಸ್ವಾಮಿಯವರಿಗೂ ನಾನು ಇವತ್ತು ಕೇಳೋದಷ್ಟೇ, ಯಾವತ್ತೂ ನಾನು ಇಲ್ಲಿ ನಾನು ಬಂದಿರೋದೆ ಬಸವಣ್ಣ ನಾಡಿನಲ್ಲಿ ಬಂದಿರೋದ್ರಿಂದ ಅನುಭವ ಮಂಟಪಕ್ಕೆ ಆದಷ್ಟು ಕುಮಾರಸ್ವಾಮಿಯವರೇ ನೀವು ಇರ್ತಿರೋ ಹೋಗ್ತಿರೋ ಅದು ನಿಮ್ಮ ಬಿಟ್ಟ ವಿಷಯ, ನನಗೆ ವೈಯಕ್ತಿಕ ವಿಷಯ. ನೀವು ಅನುಭವ ಮಂಟಪಕ್ಕೆ 650 ಕೋಟಿ ಕೊಡಬೇಡಿ ಸ್ವಾಮಿ. ಪ್ರಾರಂಭಿಕವಾಗಿ 100 ಕೋಟಿ ಕೊಟ್ಟರು ಕೂಡ ದೇವರಿಗೆ ನಾನು ಪ್ರಾರ್ಥಿಸ್ತೇನೆ, ನಿಮಗೆ ಒಳ್ಳೇದಾಗಲಿ ಅಂತ ಹಾರಿಸ್ತೀನಿ ಸರ್. ನೀವು ಕುಡಿದಾಗಿದ್ರೆ ಅದು ಮುಂದಿನ ವಿಷಯ, ಮುಂದಕ್ಕೆ ಬಿಟ್ಬಿಡ್ತೀನಿ, ದೇವ್ರಿಗೆ ಬಿಟ್ಬಿಡ್ತೀನಿ, ಯಾಕಂದ್ರೆ ನಾನು ಬಡವಾಗಿದ್ದೀನಿ.